ಎಲ್ಲ ಪೀಪಲ್ಸ್ ಕನ್ನಡ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿನ ತರಗತಿಯಲ್ಲಿ ದ್ವಿತೀಯ ಭಾಷೆ ವಿಭಾಗದ 6ನೇ ತರಗತಿಯ ಪಾಠ 9 ಎದೆಗುಂದದ ಧೀರರು ಎನ್ನುವಂಥ ಒಂದು ಗದ್ಯ ಭಾಗವನ್ನು ನೋಡೋಣ. ಇಲ್ಲಿ ಮುಖ್ಯವಾಗಿ ಎರಡು ಬರುತ್ತೆ ನಮಗೆ, ಒಂದು ಜೂಲಿಯೋ ಇಗ್ಲೇಷಿಯಸ್ ಮತ್ತು ಮಾಲತಿ ಹೊಳ್ಳ ಅವರ ಸ್ಟೋರಿ ಬರುತ್ತೆ. ಇಲ್ಲಿ ಫಸ್ಟ್ನೇದು ನಾವು ನೋಡೋದಾದ್ರೆ ಸ್ಪೇನ್ ದೇಶದ ಒಬ್ಬ ಬಾಲಕ ಈ ಜೂಲಿಯೋ ಇಗ್ಲೇಷಿಯಸ್. ಇವೊಂದು ಒಂದು ಆಸೆ ಏನು ಅಂತಂದ್ರೆ ಒಬ್ಬ ದೊಡ್ಡ ಫುಟ್ಬಾಲ್ ಆಟಗಾರನಾಗಬೇಕು, ಆ ಫುಟ್ಬಾಲ್ ಆಟಗಾರನಾಗಿ ಇಡೀ ಜಗತ್ತಲ್ಲಿ ಅವನು ಫೇಮಸ್ ಆಗಬೇಕು, ಮತ್ತೆ ಆ ಸ್ಪೇನ್ ದೇಶಕ್ಕೋಸ್ಕರ ಆಟ ಆಡಬೇಕು, ಆ ಸ್ಪೇನ್ ದೇಶದ ಪ್ರಮುಖ ಆಟಗಾರನಾಗಿ ನಾನು ಗುರುತಿಸಿಕೊಳ್ಬೇಕು ಅಂತ ಅವನ ಆಸೆ ಇತ್ತು. ಅದನ್ನು ಅವನ 10ನೇ ವರ್ಷದಲ್ಲಿ ತನ್ನ ಒಂದು 10ನೇ ವರ್ಷದಲ್ಲಿ ಅವನ ಆಸೆಯನ್ನು ಕಾಣ್ತಾನೆ. ಸೊ ಆ ಆಸೆಯಂತೆ ಅವನು ತನ್ನ ಈ ಒಂದು ಪ್ರೈಮರಿ ಎಜುಕೇಷನ್ನಿಂದಾನೆ, ಚಿಕ್ಕವನಿಂದಾಗಿಂದಾನೆ ಡೈಲಿ ಪ್ರತಿನಿತ್ಯ ಫುಟ್ಬಾಲ್ ಆಟವನ್ನು ಪ್ರಾಕ್ಟೀಸನ್ನು ಮಾಡ್ತಾ ಇದ್ದ, ಅಭ್ಯಾಸವನ್ನು ಮಾಡೋದಕ್ಕೆ ಹೋಗ್ತಾ ಇದ್ದ. ತುಂಬ ಸಮಯವನ್ನು ಅವನು ಫುಟ್ಬಾಲ್ ಮೈದಾನದಲ್ಲೇ ಕಳೆಯೋದಕ್ಕೆ ಶುರು ಮಾಡಿದ. ಆಗ ಅವನು ಸೊ ಇದೇ ರೀತಿ ಆಟವನ್ನು ಕಲಿತ ಅಲ್ಲಿ ಒಂದು ರಿಯಲ್ ಮ್ಯಾಡ್ರಿಡ್ ಅನ್ನುವಂಥ ಒಂದು ಕ್ಲಬ್ ಇತ್ತು, ಫುಟ್ಬಾಲ್ ಕ್ಲಬ್ ಇದೆ. ಆ ಕ್ಲಬ್ಗೂ ಸೇರಿಕೊಂಡ. ಆ ಸೇರಿಕೊಂಡು ಮತ್ತೆ ಪ್ರಾಕ್ಟೀಸನ್ನು ಶುರು ಮಾಡ್ತಾನೆ. ಅಭ್ಯಾಸವನ್ನು ಮಾಡಿ ಮಾಡಿ ಏನಾಯಿತು ಅಂದರೆ ಅವನಿಗೆ ಆ ದೇಶದ ಒಂದು ಫುಟ್ಬಾಲ್ ತಂಡದಲ್ಲಿ ಉತ್ತಮ ಕೀಪರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾನೆ. ಒಳ್ಳೆಯ ಉತ್ತಮ ಕೀಪರ್ ಅಂತೇಳಿ ಎಲ್ಲರೂ ಕರೆಯೋದಕ್ಕೆ ಶುರು ಮಾಡಿದ. ಅಷ್ಟು ಫೇಮಸ್ ಆಗಿದ್ದ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಪಂದ್ಯಗಳನ್ನು ಆಡ್ತಾ ಇದ್ದ. ದೇಶಕ್ಕೆ ಮತ್ತೆ ಏನಾದರೂ ಕೀರ್ತಿಯನ್ನು ಕೊಡಬೇಕು ಅನ್ನುವಂಥ ಒಂದು ಹಂಬಲ ಇತ್ತು ಅವನಿಗೆ. ಹೀಗೆ ವಿಕೆಟ್ ಕೀಪರ್ ಆಗಿ ಕೆಲಸವನ್ನು, ಫುಟ್ಬಾಲ್ ಕೀಪರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ನಲ್ಲ, ಆಡ್ತಾ ಏನಾಯಿತು, ಒಂದು ದಿನ ಅವನು ಆ ಸ್ನೇಹಿತರ ಜೊತೆ ಪಂದ್ಯ ಮುಗಿದ ನಂತರ ಎಲ್ಲಾದರೂ ವಾಕಿಂಗ್ ಹೋಗ್ಬೇಕು ಅಥವಾ ಒಂದು ಬೇರೆ ಪ್ರದೇಶಗಳಿಗೆ ಪ್ರವಾಸ ಹೋಗಬೇಕು ಅಂತ ಅನಿಸ್ತು ಅವನು. ಆಗ ಅವನು 1963 ಏನಾಯಿತು, ಫ್ರೆಂಡ್ಸ್ ಜೊತೆ ಕಾರ್ನಲ್ಲಿ ಪ್ರವಾಸ ಹೋಗ್ತಾ ಇದ್ದ. ಹೋಗುವಾಗ ಒಂದು ದೊಡ್ಡ ಅಪಘಾತ ಆಯಿತು, ಅಲ್ಲಿ ಕಾರ್ಗೆ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಇವನಿಗೆ ಈ ಸೊಂಟದ ಕೆಳಭಾಗ ಯಾವುದು ವರ್ಕ್ ಮಾಡದೇ ಇರೋ ರೀತಿ ಆಗೋಯ್ತು, ತುಂಬ ಹೊಡೆತ ಬಿತ್ತು, ತುಂಬ ದೇಹಕ್ಕೆಲ್ಲ ಗಾಯಗಳಾಯಿತು. ಅವನ ಈ ಒಂದು ದೇಶಕ್ಕೆ ಕೀರ್ತಿಯನ್ನು ತರಬೇಕಾಗಿತ್ತು, ಇನ್ನೂ ಎತ್ತರಕ್ಕೆ ಬೆಳಿಬೇಕಾಗಿತ್ತು ಫುಟ್ಬಾಲ್ ಒಂದು ವಿಭಾಗದಲ್ಲಿ, ಆಟದಲ್ಲಿ ಅವನ ಆಸೆ ಅಲ್ಲಿಗೆ ಕಮಡೋದಕ್ಕೆ ಶುರು ಮಾಡಿತು. ಆಸ್ಪತ್ರೆಯಲ್ಲಿ ಮಲ್ಕೊಂಡ, ಆಸ್ಪತ್ರೆ ಸೇರಿದ. ಆಸ್ಪತ್ರೆಯಲ್ಲಿ ಡಾಕ್ಟರ್ ಹೇಳಿದ್ರು ಇದು ತುಂಬ ದಿನ ಬೇಕು ನಿನ್ನ ರಿಕವರ್ ಆಗೋದಕ್ಕೆ, ಮತ್ತೆ ಮುಂಚೆ ಹೇಗಿದೆ ಹಾಗಾಗಬೇಕಾದ್ರೆ ತುಂಬ ಸಮಯ ತಗೊಳುತ್ತೆ ಅಂತಂದು. ಆಗ ಅವನು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಏನು ಮಾಡೋದು, ಖಾಲಿ ಇದನ್ನೆಲ್ಲ ಬೆಳಗಿನ ಸಂಜೆವರೆಗೆ ಏನು ಮಾಡಬೇಕು, ಸುಮ್ಮನೆ ಕೂತ್ಕೊಂಡಿದ್ದೀನಿ ಅಂತೇಳಿ ಅವನು ಏನು ಮಾಡ್ದ, ತಾನೇ ಒಂದು ಹಾಡುಗಳನ್ನು ಬರೆಯೋದಕ್ಕೆ ಶುರು ಮಾಡ್ದ. ಹಾಡುಗಳನ್ನು ಆ ಒಂದು ಟೈಮ್ ಪಾಸ್ಗೋಸ್ಕರ ಅವನೇ ಹಾಡನ್ನು ಅದನ್ನು ರಾಗವಾಗಿ ಹಾಡೋದಕ್ಕೆ ಶುರು ಮಾಡ್ದ. ಅವನೇ ಬರೆದು ಅವನೇ ಹಾಡ್ತಾ ಇದ್ದ. ಇದನ್ನು ಗಮನಿಸ್ತಕ್ಕಂಥ ಒಬ್ಬ ನರ್ಸ್ ದೀದಿ ಇದ್ಲಲ್ಲ, ಆ ದೀದಿ ಅವ್ರ ಮನೆಯಲ್ಲಿ ಒಂದು ಗಿಟಾರ್ ಇತ್ತು, ಆ ಗಿಟಾರ್ ಯೂಸ್ ಮಾಡ್ತಾ ಇರಲಿಲ್ಲ, ಅವ್ರು ಬಳಸ್ತಾ ಇರಲಿಲ್ಲ ಅಂತ ಒಂದು ಆ ಗಿಟಾರ್ನ ತಂದು ಕೊಡ್ತಾಳೆ, ಆ ಹಾಡಿನ ಜೊತೆ ಗಿಟಾರನ್ನು ಬಳಸ್ಕೊಂಡು ನೋಡು ಆಡ್ತಾ ಇರುವಂತ. ಅವನಿಗಿನ್ನೂ ಖುಷಿ ಆಗುತ್ತೆ, ಏನೋ ಇನ್ನೂ ಕಲಿಬೇಕು ಅನ್ಸುತ್ತೆ. ಆ ಗಿಟಾರ್ ಅವನೆಂದೂ ಮುಟ್ಟೇ ಇರಲಿಲ್ಲ, ಅದನ್ನ ಹೆಂಗ್ ನೋಡಿಸ್ಬೇಕನ್ನೋದು ಗೊತ್ತಿರಲಿಲ್ಲ. ಆದ್ರೆ ಅವನ ಹಾಡಿನ ಜೊತೆಯಲ್ಲಿ ಅದನ್ನ ಮುಟ್ತಾ ಏನ್ ಮಾಡ್ದ, ಗಿಟಾರನ್ನ ಬಾರಿಸೋದ್ರಲ್ಲಿ ಎಕ್ಸ್ಪರ್ಟ್ ಆದ, ಹಾಡನ್ನ ಹಾಡೋದ್ರಲ್ಲಿ ಎಕ್ಸ್ಪರ್ಟ್ ಆದ, ಬರೆಯೋದ್ರಲ್ಲಿ ಎಕ್ಸ್ಪರ್ಟ್ ಆದ. ಸುಮಾರು ಒಂದು 18 ಆಸ್ಪತ್ರೆಯಲ್ಲಿದ್ದ. ಅಷ್ಟು ಸಮಯ ಅವನು ಈ ಹಾಡು ಗಿಟಾರ್ನಲ್ಲೇ ಕಳೆದ. ಅವಾಗ ಅವನು ಒಬ್ಬ ಫೇಮಸ್ ಸಿಂಗರ್ ಆಗಕ್ಕೆ ಶುರು ಮಾಡಿದ. ಅವನು ಒಂದು ಆಲ್ಬಮ್ಮನ್ನು ತರಬೇಕು ಅಂತೇಳಿ ಒಂದು ಹಾಡುಗಳನ್ನು ಬರೆದು ಅವುಗಳನ್ನು ತಾನೇ ಹಾಡಿ ಆ ಆಲ್ಬಮ್ಮನ್ನು ಹೊರಗೆ ತರ್ತಾನೆ. ಜೀವನ ಹೀಗೆ ಸಾಗುತ್ತಿದೆ ಅನ್ನುವಂಥ ಒಂದು ಆಲ್ಬಮ್ ಹೆಸರು, ಜೀವನ ಹೀಗೆ ಸಾಗುತ್ತಿದೆ ಅಂತ ಒಂದು ಆಲ್ಬಮ್ಮನ್ನು ತರುತ್ತಾನೆ. ಇದು ವರ್ಲ್ಡ್ ವೈಡ್ ಪ್ರಚಾರ ಆಗುತ್ತೆ. ಸುಮಾರು ಒಂದು 300 ಹೆಚ್ಚು ಆಲ್ಬಮ್ಗಳು ಜಾಸ್ತಿ ಸೇಲ್ ಆಗಕ್ಕೆ ಶುರುವಾಯಿತು. ಈ ಆಲ್ಬಮ್ಗಳು ಎಷ್ಟು ಸೇಲ್ ಆಯಿತು ಅಂದರೆ ವಿಶ್ವದಲ್ಲಿ ಅವನು ಇವತ್ತು ಏನಾಗಿದ್ದ ಅಂತಂದರೆ ವಿಶ್ವದ ಸಂಗೀತಗಾರರಲ್ಲಿ, ಪ್ರಮುಖ ಸಂಗೀತಗಾರರಲ್ಲಿ 10 ಪ್ರಮುಖ ಸಂಗೀತಗಾರರಪ್ಪ ಇವರು ವರ್ಲ್ಡಲ್ಲಿ ಅಂತ ಚೂಸ್ ಮಾಡಿದ್ರೆ ಆ 10ರಲ್ಲೂ ಈ ಜೂಲಿಯೋ ಇಗ್ಲೇಷಿಯಸ್ ಕೂಡ ಒಬ್ಬನಾಗಿದ್ದ. ಇವರು ಕೂಡ ಅಂತಹ ಒಂದು ಸಂಗೀತದಲ್ಲಿ ಅಷ್ಟು ಮಟ್ಟಕ್ಕೆ ಬೆಳೆದ. ಸೊ ಆಗ
ಇದರಿಂದ ನಮ್ಗೇನು ಗೊತ್ತಾಗ್ತಾ ಇತ್ತು ಅಂದರೆ, ಈಗ ಯಾವುದಾದ್ರೂ ಒಂದು ಅವನು ಫುಟ್ಬಾಲ್ನಲ್ಲಿ ತನ್ನ ಕನಸನ್ನು ಕಟ್ಟಿದ್ದ ಅವನು, ಅದಕ್ಕೆ ಈ ಆಕ್ಸಿಡೆಂಟ್ ಆಗಿ ಅವನ ಒಂದು ಕನಸು ಅಲ್ಲಿಗೆ ಮುಚ್ಚು ಹೋಯಿತು, ಅಲ್ಲಿಂದ ಮುಂದೆ ಏನು ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಕೊಂಡಿದ್ದ ಸಂದರ್ಭದಲ್ಲಿ ಇವನಿಗೆ ಅಲ್ಲಿಗೆ ಕೈ ಕಟ್ಟಿಕೊಡಲಿಲ್ಲ, ಮತ್ತೆ ಇವನು ಹಾಡು ಬರೆಯೋದ್ರಲ್ಲಿ ಅದನ್ನು ಹಾಡೋದ್ರಲ್ಲಿ ಶುರು ಮಾಡಿ ಇದರಲ್ಲೂ ಕೂಡ ನಾವು ಫೇಮಸ್ ಆಗ್ಬೋದು. ಅಂದರೆ ಈ ಮನುಷ್ಯನಿಗೆ ಯಾವುದಾದ್ರು ಒಂದು ಸಮಸ್ಯೆ ಬಂತು ಅಥವಾ ಅಲ್ಲಿಗೆ ನಮ್ಮ ಕತೆ ಮುಗೀತು ಅಂತಲ್ಲ, ಜೀವನದಲ್ಲಿ ಅಲ್ಲಿಗೆ ಎಲ್ಲಾ ದಾರಿಗಳು ಬಂದಾಗಿದ್ದೇವೆ ಅಂತಲ್ಲ, ಇನ್ನೂ ಬೇರೆ ಬೇರೆ ರೀತಿಯ ದಾರಿಗಳು ಇದ್ದೇ ಇರುತ್ತವೆ. ಅವುಗಳನ್ನು ನಾವು ಬಳಸ್ಕೊಂಡು ನಮ್ಮ ಕಾರ್ಯವನ್ನ ಮತ್ತು ನಮ್ಮ ಗುರಿಯನ್ನು ನಾವು ಮುಟ್ಟೋದಕ್ಕೆ ಎಫರ್ಟ್ ಅನ್ನು ಹಾಕಿದಾಗ ನಾವು ಅತ್ಯಂತ ಸುಲಭವಾಗಿ ಆ ಮಾರ್ಗಗಳ ಮೂಲಕ ಮತ್ತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಬಹುದು ಅನ್ನೋದಕ್ಕೆ ಈ ದುಲಿಯೋ ಇಂಗ್ಲಿಷಸ್ ಕೂಡ ಕಾರಣ. ಸೊ ಅಂತಹ ವ್ಯಕ್ತಿಗಳನ್ನ ನೋಡಿ ನಾವು ಬೇರೆಯವರು ಕೂಡ ನಮ್ಮ ಜೀವನದಲ್ಲಿ ಅವುಗಳನ್ನು ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದು ಇದರ ಒಂದು ನೀತಿ. ಈ ಎದೆಗುಂದದ ವೀರರು ಅನ್ನುವಂಥ ಗದ್ಯದಲ್ಲೇ ಎರಡನೇ ಭಾಗ ಈ ಮಾಲತಿ ಹೊಳ್ಳ ಅವರು. ಈ ಮಾಲತಿ ಹೊಳ್ಳ ಅವರು ಏನಂತಂದರೆ ಅವ್ರಿಗೆ ಅಂಗವಿಕಲತೆಯೇ ಸಾಧನೆಗೆ ಒಂದು ವರವಾಗಿ ಪರಿಣಮಿಸ್ತಾ ಅವರ ಜೀವನದಲ್ಲಿ. ಈ ಅಂದರೆ ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಮತ್ತು ಈ ರೋಗಗಳು ಭಯಂಕರವಾಗಿರ್ತಕ್ಕಂಥ ರೋಗಗಳು ತುತ್ತಾದರೂ ಕೂಡ ಅವ್ರಿಗೆ ಮುಂದೆ ಏನು ಜೀವನ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ. ಅಂಥ ಸಂದರ್ಭದಲ್ಲಿ ಕೂಡ ಎಲ್ಲಾದರೂ ಒಂದು ಎಳೆಯನ್ನು ಹುಡ್ಕೊಂಡು ಹೋದರೆ ಆ ದಾರಿಯಲ್ಲಿ ಹೋದರೆ ನಮಗೆ ಸಕ್ಸಸ್ ಅಂತಕ್ಕಂಥದ್ದು, ಉತ್ತಮ ಜೀವನ ಅಂತಕ್ಕಂಥ ಇದ್ದೇ ಇರುತ್ತೆ ಅನ್ನೋದಕ್ಕೆ ಈ ಮಾಲತಿ ಹೊಳ್ಳ ಅವರು ಸಾಕ್ಷಿ ಅಂತ ಹೇಳ್ತೀವಿ. ಯಾಕಂದರೆ ಅವ್ರಿಗೆ ಅಷ್ಟು ಭಯಂಕರವಾಗಿರ್ತಕ್ಕಂಥ ಒಂದು ಕಾಯಿಲೆ ಇದ್ದರೂ ಕೂಡ ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡಬೇಕು, ಕ್ರೀಡಾ ಒಂದು ಅಂಗವಿಕಲರ ಕ್ರೀಡೆ ಹತ್ರ ತಿರುಗಿ ನೋಡುವಂತಹ ಸಾಧನೆಯನ್ನು ಈ ಮಾಲತಿ ಹೊಳ್ಳ ಮಾಡಿ ತೋರಿಸಿದ್ರು. ಸೊ ಏನಾಯಿತು ಅಂತಂದರೆ ಈ ಮಾಲತಿ ಹೊಳ್ಳವರು ಮೂಲತಃ ಉಡುಪಿ ಜಿಲ್ಲೆಯವರು. ಇವರು ಉಡುಪಿಯಿಂದ ಅವರು ಬೆಂಗಳೂರಿಗೆ ಬರ್ತಾರೆ, ಅವ್ರ ತಂದೆ ತಾಯಿ ಬೆಂಗಳೂರಿಗೆ ಕರ್ಕೊಂಡು ಬಂದು ಇಲ್ಲಿ ವಿದ್ಯಾಭ್ಯಾಸ ಶುರುವಾಗುತ್ತೆ. ಇವರಿಗೆ ಒಂದು ವರ್ಷ ಇತ್ತು. ಆ ಒಂದು ವರ್ಷ ಏಜಲ್ಲಿರುವಾಗ ಇವ್ರಿಗೇನಾಯಿತು ಅಂದರೆ ಪೋಲಿಯೋ ಅಟ್ಯಾಕ್ ಆಗಿತ್ತು. ಪೋಲಿಯೋ ಅಟ್ಯಾಕ್ ಆಗಿತ್ತು ಮತ್ತು ಹೆಚ್ಚಿನ ಚಿಕಿತ್ಸೆ ಕೊಡಿಸೋದಕ್ಕೆ ಚೆನ್ನೈಗೆ ಅಲ್ಲಿ ದತ್ತಾತ್ರೇಯ ಮೆಡಿಕಲ್ ಸೆಂಟರ್ ಅಂತ ಇದೆ. ಸೊ ಅಲ್ಲಿ ದತ್ತಾತ್ರೇಯ ಒಂದು ಆಸ್ಪತ್ರೆಗೆ ಇವ್ರನ್ನ ಅಡ್ಮಿಟ್ ಮಾಡಲಾಯಿತು. ಸುಮಾರು ಅವ್ರ ಬಾಲ್ಯವನ್ನು ಚೈಲ್ಡ್ಹುಡ್ ಲೈಫನ್ನು ಅಲ್ಲೇ ಕಳೆದ್ರು ಅಂತ ಅನಿಸುತ್ತೆ. ಸೊ ಅಲ್ಲಿ ಅವ್ರಿಗೆ ಈ ಪೋಲಿಯೋಗೆ ಒಂದು ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು. ಅದಾದಮೇಲೆ ಅವ್ರು ಏನು ಮಾಡಿದ್ರು, ಮತ್ತೆ ಅದು ಚಿಕಿತ್ಸೆನ ಮುಗಿದ ನಂತರ ಮತ್ತೆ ಬೆಂಗಳೂರಿಗೆ ಬರ್ತಾರೆ. 1965 ಬೆಂಗಳೂರು ಬಂದಮೇಲೆ ಅವರು ಚೈಲ್ಡ್ಹುಡ್ ಎಜುಕೇಷನ್ ಮುಗಿದಿರುತ್ತೆ, ಮತ್ತು ಮಹಾರಾಣಿ ಕಾಲೇಜಿಗೆ ಸೇರಿಕೊಳ್ತಾರೆ. ಮಹಾರಾಣಿ ಕಾಲೇಜಿಗೆ ಸೇರಿದ ನಂತರ ಅವ್ರ ತಂದೆ ಯಾವಾಗಲೂ ಒಂದು ಮಾತು ಹೇಳ್ತಾರೆ, ನಿನಗೆ ಏನು ಮಾಡಬೇಕನ್ಸುತ್ತೋ ಅದಕ್ಕೆ ಮಾಡು, ನೀನು ಒಂದು ಉತ್ತಮ ಗುರಿಯನ್ನು ಇಟ್ಕೊಂಡು ಮಾಡು, ನೀನು ಮಾಡ್ತೀಯಾ, ಸಾಧನೆ ಮಾಡ್ತೀಯಾ ಅಂತ ಅವ್ರಿಗೆ ಹೇಳ್ತಾನೆ ಇದ್ದರು. ಅವರ ಮಾತುಗಳನ್ನು ಸ್ಫೂರ್ತಿಯಾಗಿ ತಗೊಂಡ್ರು. ಇವರು ಸ್ಫೂರ್ತಿಯಾಗಿ ತಗೊಂಡು ಆ ವರ್ಷ ಅಲ್ಲಿ ಕಾಲೇಜಲ್ಲಿ ನಡ್ತಕ್ಕಂಥ ಪ್ರಶಸ್ತಿಗಳಲ್ಲಿ ಅಂದರೆ ಆ ಒಂದು ಕ್ರೀಡೆಯಲ್ಲಿ ಭಾಗವಹಿಸ್ತಾರೆ. ಕ್ರೀಡೆಯಲ್ಲಿ ಭಾಗವಹಿಸಿ ಅವರು 2 ಚಿನ್ನದ ಪದಕ 2 ಬೆಳ್ಳಿ ಪದಕವನ್ನು ಪಡ್ಕೊಳ್ತಾರೆ. 4 ಆಟಗಳಲ್ಲಿ ಅವರು ಭಾಗವಹಿಸಿ ಎಲ್ಲದರಲ್ಲೂ ಅವರು ವಿನ್ ಆಗ್ತಾರೆ. ಅಂದರೆ ಅವ್ರಿಗೆ ಹ್ಯಾಂಡಿಕ್ಯಾಪ್ಡ್ ಆಗಿದ್ದಾರೆ, ಅಂಗವಿಕಲರಾಗಿದ್ದಾರೆ. ಅವ್ರಿಗೆ ಒಂದು ಕಾಯಿಲೆ ಇತ್ತು. ಅದು ಏನು ಕಾಯಿಲೆ ಅಂತಂದರೆ ಈ ಮೈಯಲ್ಲಿರ್ತಕ್ಕಂಥ ನರಗಳು ಎಲ್ಲ ಒಂದು ಹಿಂಗೆ ಉಂಡೆಯಾಗಿ ಸೇರ್ಕೊಂಡ್ಬಿಡ್ತಾ ಇತ್ತು. ಮತ್ತು ಆ ನರಗಳೆಲ್ಲ ಬಿಚ್ಚಿ ಫ್ರೀಯಾಗಿ ಬಾಡಿ ಫ್ರೀ ಆಗಬೇಕಾದ್ರೆ ಅದಕ್ಕೆ ಆಪ್ರೇಷನ್ ಮಾಡಬೇಕಾಗಿತ್ತು. 6 ತಿಂಗಳಿಗೊಮ್ಮೆ ಆಪ್ರೇಷನ್ ಮಾಡಬೇಕಾಗಿತ್ತು. ಆ ಥರ ಅವ್ರಿಗೆ ಒಂದು 32 ಬಾರಿ ಆಪ್ರೇಷನ್ ಆಗಿದೆ ಅವ್ರ ಬಾಡಿಯಲ್ಲಿ, ಅವ್ರ ದೇಹದಲ್ಲಿ ಒಂದು 32 ಆಪ್ರೇಷನ್ ಆಗಿದೆ. ಆದರೂ ಕೂಡ ಅವರು ಪ್ರತಿ ವರ್ಷ ಪರೀಕ್ಷೆಗಳಲ್ಲಿ ಇವರೇ ಪ್ರಥಮ ಸ್ಥಾನದಲ್ಲಿ ಇರ್ತಾಯಿದ್ರು. ಆ ಎಜುಕೇಷನ್ ಕೂಡ ಅವ್ರದ್ದೇನು ಇಮ್ಮಡಿ ಆಗಿರಲಿಲ್ಲ, ಅಷ್ಟು ಚೆನ್ನಾಗಿ ಹೋಗ್ತಾಯಿದ್ರು ಅವರು. ಹೀಗೆ ಅವ್ರ ಸಾಧನೆ ಮುಂದುವರಿತಾನೆ ಇತ್ತು. ಅವ್ರಿಗೆ ಈ ಹೈದರಾಬಾದ್ನಲ್ಲಿ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುವಂಥ ಚಾನ್ಸ್ ಸಿಕ್ಕಿತ್ತು. ಅಲ್ಲಿಗೆ ಹೋಗಿ ಭಾಗವಹಿಸೋದಕ್ಕೆ ಹೋದಾಗ ಏನಾಯಿತು ಅಂದರೆ ಅವರ ಪ್ರತಿಸ್ಪರ್ಧಿಗಳೇ ಇಲ್ಲ. ಅಲ್ಲಿ ಅಂಗವಿಕಲರ ಗಾಲಿ ಕುರ್ಚಿ ಓಟದಲ್ಲಿ ಪ್ರತಿಸ್ಪರ್ಧೆಗಳೇ ಇರಲಿಲ್ಲ. ಸೊ ಹಾಗಾಗಿ ಅವರು ಮನೆಗೆ ಬರಬೇಕಾಗಿತ್ತು. ಸೊ ಆ ಟೈಮ್ ಮೇಲೆ ಏನು ಮಾಡಿದ್ರು ಅಂತಂದರೆ ಪುರುಷರ ಜೊತೆ ಕಾಂಪಿಟೇಷನ್ ಮಾಡಿದ್ರು. ಅಲ್ಲಿ ಬಾಲಕರ ಒಂದು ಪುರುಷರ ಗಾಲಿ ಕುರ್ಚಿ ಓಟ ಇತ್ತಲ್ಲ, ಅದರಲ್ಲಿ ಅವರ ಹೆಸರನ್ನು ಕೊಟ್ಟರು. ಅದರಲ್ಲಿ ಹೆಸರು ಕೊಟ್ಟು ಆಲ್ರೆಡಿ ಅಲ್ಲಿ ಹೆಸರಾಂತ ಕುರ್ಚಿ ಓಡಿಸ್ತಕ್ಕಂಥ ಪುರುಷ ತಂಡ ಇತ್ತು, ಅವ್ರ ಜೊತೆಗೆ ಕಾಂಪಿಟೇಷನನ್ನು ಮಾಡಿ ಆ ಒಂದು ಆಟದಲ್ಲಿ ಅವ್ರು ಗೆಲ್ತಾರೆ, ಗೆದ್ದು ಅಲ್ಲಿ ಪದಕವನ್ನು ಪಡೀತಾರೆ. ಸೊ ಆವಾಗ ಅಲ್ಲಿ ಮತ್ತೆ ಈ ಏನು ಗಾಲಿ ಕುರ್ಚಿ ಮತ್ತು ಈಟಿ ಎಸೆತ ಬರ್ಚಿ ಎಸೆತ
ಮತ್ತು ಶಾಟ್ ಪುಟ್ಟು, ಗುಂಡು ಎಸೆತ, ಸೊ ಇದರಲ್ಲೆಲ್ಲ ಭಾಗವಹಿಸ್ತಾರೆ. ಅದರಲ್ಲೆಲ್ಲ ಭಾಗವಹಿಸಿ ಹಲವಾರು ವಿಭಾಗಗಳಲ್ಲಿ ಅವರು ಪ್ರಶಸ್ತಿನ ಪಡ್ಕೊಳ್ತಾರೆ. ಇದು ಅವ್ರಿಗೆ ಆ ಬಹುಮಾನ ಮತ್ತು ಪ್ರಶಸ್ತಿನ ಪಡ್ಕೊಂಡದ್ದು ಇನ್ನೂ ಹಿಮ್ಮೆಟ್ಟಿಸುತ್ತೆ. ಅಂದರೆ ನಾನು ಇನ್ನೂ ಬೆಳಿಬೇಕು, ಇನ್ನೂ ಅವನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳಿಬೇಕು ಅನ್ನುವಂಥ ಒಂದು ಆಸೆಯನ್ನು ಚಿಗರಿಸುತ್ತೆ. ಅವರು ಅದಾದಮೇಲೆ ಬೀಜಿಂಗ್ ಹೋಗ್ತಾರೆ, ಕೊರಿಯಾಗೆ ಹೋಗ್ತಾರೆ, ಬರ್ಲಿನ್ಗೆ ಹೋದರು, ಮತ್ತು ಹಲವಾರು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲೆಲ್ಲ ಭಾಗವಹಿಸಿ ಅಲ್ಲಿ ಹಲವಾರು ಪದಕಗಳನ್ನು ಪಡ್ಕೊಂಡ್ಬಂದರು. ಭಾರತದ ಹೆಮ್ಮೆಯನ್ನು, ಕೀರ್ತಿಯನ್ನು ಎಲ್ಲ ಕಡೆ ಒಂದು ಹರಡಿದರು ಅವರು. ಅದೇ ರೀತಿ ಅವ್ರಿಗೆ ಬೇರೆ ಬೇರೆ ಕಂಟ್ರಿಯಿಂದ ಕೂಡ ಇವ್ರಿಗೆ ಅದೇ ರೀತಿಯ ಸನ್ಮಾನಗಳನ್ನು ಕೂಡ ಮಾಡ್ತಾರೆ. ಅಂದರೆ ಕ್ರೀಡಾ ಜಗತ್ತಿನಲ್ಲಿ ಈ ಹೊಳ್ಳ ಅವರು ಮಾಡಿರ್ತಕ್ಕಂಥ ಸಾಧನೆ ತುಂಬ ಅಭೂತಪೂರ್ವವಾಗಿರ್ತಕ್ಕಂಥದ್ದು. ಆ ಒಂದು ಸಾಧನೆಯನ್ನು ಮೆಚ್ಚಿ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ಅವರಿಗೆ ಅರ್ಜುನ ಪ್ರಶಸ್ತಿಯನ್ನು ಕೊಡುತ್ತೆ, ಪದ್ಮಶ್ರೀಯನ್ನು ಪ್ರಶಸ್ತಿಯನ್ನು ಕೊಡುತ್ತೆ. ಇನ್ನು ಅಮೇರಿಕದ ಒಂದು ಪ್ರಶಸ್ತಿ ಇದೆ, ಆ ಬಯೋಗ್ರಾಫಿಕಲ್ ಇನ್ಸ್ಟಿಟ್ಯೂಟ್ ಪ್ರಶಸ್ತಿಯನ್ನು ಬರುತ್ತೆ. ಅದೇ ರೀತಿ ಇಂಗ್ಲೆಂಡ್ನ ಒಂದು ಬಯೋಗ್ರಾಫಿಕಲ್ ಪ್ರಶಸ್ತಿ ಕೂಡ ಇವರಿಗೆ ಬರುತ್ತೆ. ಇದೇ ರೀತಿ ಸಣ್ಣ ಪುಟ್ಟ ಒಂದು ಒಂದು 18ಕ್ಕೂ ಹೆಚ್ಚು ಪ್ರಶಸ್ತಿಗಳು ಇವರಿಗೆ ಸಿಗ್ತವೆ. ಸೊ ಹಾಗಾಗಿ ಇವರು ಇಂತಹ ಒಂದೆಲ್ಲ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಸೂಕ್ತ ವ್ಯಕ್ತಿ ಅಂತ ಅನಿಸುತ್ತೆ ಅವಾಗೆಲ್ಲ ನಮಗೆ. ಈ ಅಭಿನಯ ಜಗತ್ತಕ್ಕೂ ಏನವರು ಅಲ್ಲಿಗೂ ಕಾಲಿಟ್ಟಿದ್ದಾರೆ ಅಭಿನಯ ಜಗತ್ತಿನಲ್ಲಿ, ಅಂದರೆ ಈ ಫಿಲ್ಮ್ ಇಂಡಸ್ಟ್ರಿ ಅಂತ ಹೇಳ್ತೀವಿ. ಸೊ ಇವರು ಕೂಡ ಈ ಕಾಮನ ಬಿಲ್ಲು ಎನ್ನುವಂಥ ಒಂದು ಚಿತ್ರ ಇದೆ, ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕದಲ್ಲಿ ನಡೆಸಿರ್ತಕ್ಕಂಥದ್ದು, ಡಾಕ್ಟರ್ ರಾಜ್ಕುಮಾರ್ ಅವರು ನಟನೆ ಮಾಡಿರ್ತಕ್ಕಂಥ ಒಂದು ಚಿತ್ರ ಕಾಮನ ಬಿಲ್ಲು. ಅದರಲ್ಲೂ ಕೂಡ ಈ ಮಾಲತಿ ಹೊಳ್ಳ ಅವರು ಒಂದು ಪಾತ್ರದಲ್ಲಿ ಅಭಿನಯವನ್ನು ಮಾಡಿದ್ದಾರೆ, ಅದರಲ್ಲೂ ಕೂಡ ಅವರು ಸಹಿ ಅನ್ನಿಸ್ಕೊಂಡಿದ್ದಾರೆ, ಅಂದರೆ ಉತ್ತಮವಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ಇವರು ಮನಸ್ಸಿನಲ್ಲಿ ಎಷ್ಟೇ ನೋವುಗಳಿದ್ದರೂ ಅವುಗಳನ್ನೆಲ್ಲ ನುಂಗಿ ಅವುಗಳನ್ನು, ಅಂದರೆ ಎಷ್ಟೇ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ರು ಕೂಡ 6 ತಿಂಗಳಿಗೊಮ್ಮೆ ಅವುಗಳನ್ನೆಲ್ಲ ಲೆಕ್ಕಕ್ಕಿಡ್ದೇ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥವ್ರು. ಹಾಗಾಗಿ ನೋಡಿ, ಈಗ ಅವ್ರಿಗೆ ಆ ನರಗಳೆಲ್ಲ ಹಿಂಗೆ ಮುದ್ದೆ ಥರ ಆಗಿಬಿಡ್ತಾ ಇತ್ತು, ಅದು ಮತ್ತೆ ಫ್ರೀ ಆಗಬೇಕಾದ್ರೆ ಆಪ್ರೇಷನ್ ಮಾಡಬೇಕಾಗಿತ್ತು. ಎಷ್ಟೋ ಜನ ಎಲ್ಲರೂ ಚೆನ್ನಾಗಿದ್ದೀವಿ, ಸೊ ಅವರು ಯಾವುದೇ ಸಾಧನೆ ಮಾಡೋಕ್ಕಾಗ್ತಾ ಇಲ್ಲ ಅಂಥದ್ರಲ್ಲಿ ಈ ಅಂಗವಿಕಲತೆಯ ಮಹಿಳೆಯಾಗಿ ಹುಟ್ಟಿ ಆ ಅಂಗವಿಕಲತೆಯೇ ವರವಾಗಿ ಪಡ್ಕೊಂಡು ಅಂಥ ಒಂದು ಅಂಗವಿಕಲ ಕ್ರೀಡಾಕೂಟಗಳಲ್ಲಿ ಇವತ್ತಿಗೂ ಬೇರೆಯವರು ಪುರುಷರು ಮಾಡಬೇಕಾಗಿರ್ತಕ್ಕಂಥ ಸಾಧನೆಯನ್ನು ಇವರು ಮಾಡ್ತಾ ಬಂದಿದ್ದರು. ಹಾಗೆಯೇ ಇನ್ನು ಗ್ರಾಮಾಂತರ ಪ್ರದೇಶಗಳಿಗೆ ಅವರು ಮಾದರಿಯಾಗಿದ್ದಾರೆ. ಸೊ ಅದೇ ರೀತಿ ಮಕ್ಕಳಿಗೆ ಆಶ್ರಯ ಆಗಬೇಕು ಅನ್ನೋಂಥ ಒಂದು ಹಿಟ್ಟಿನಲ್ಲಿ ಅವರು ವೈದ್ಯಕೀಯ ನೆರವನ್ನು ಕೊಡಬೇಕು ಅನ್ನೋಂಥ ಸಲುವಾಗಿ ಕೆಲವೊಂದು ಮಾತೃ ಫೌಂಡೇಶನ್ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅದರ ಮೂಲಕ ರೂರಲ್ ಡೆವಲಪ್ಮೆಂಟ್, ಹಳ್ಳಿಯಲ್ಲಿರ್ತಕ್ಕಂಥ ಮಕ್ಕಳುಗಳಿಗೆ, ಹೆಣ್ಣು ಮಕ್ಕಳಿಗೆ ಸಹಾಯ ಆಗೋದಕ್ಕೆ ಅವರು ಕಾರಣರಾಗಿದ್ದಾರೆ. ಅವರಿಗೆ ಒಳ್ಳೆಯ ಆಸ್ಪತ್ರೆ ಮತ್ತು ವೈದ್ಯಕೀಯ ಚಿಕಿತ್ಸೆ ಸಿಗೋದಕ್ಕೆ ಆ ಒಂದು ಹಣವನ್ನು, ಬರ್ತಕ್ಕಂಥ ಹಣವನ್ನು ಈ ಒಂದು ಫೌಂಡೇಶನ್ಗೆ ಅವರು ಹಣವನ್ನು ವಿನಿಯೋಗ ಮಾಡ್ತಾ ಇದ್ದಾರೆ. ತಮ್ಮಂತೆ ಮತ್ತು ಬೇರೆ ವಿಕಲಚೇತನರು ಯಾರ್ಯಾರು ಇದ್ದಾರೆ ಅವರೆಲ್ರಿಗೂ ಒಳ್ಳೆಯದಾಗಬೇಕು, ಅವ್ರ ಜೀವನದಲ್ಲಿ ಇದೇ ರೀತಿ ಅವರು ಸಾಧನೆ ಮಾಡಬೇಕು, ಅವರ ಕಷ್ಟಗಳನ್ನು ಅರ್ತ್ಕೊಂಡಿರ್ತಕ್ಕಂಥ ಸ್ವತಃ ಮಾಲತಿ ಒಳ್ಳ ಅವರು ಅವ್ರಿಗೆ ನೆರವಾಗ್ತಾ ಇದ್ದಾರೆ. ಈ ಮೂಲಕ ಅವರು ತಮ್ಮ ವಿಭಿನ್ನ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅವರು ತಮ್ಮ ಜೀವನದಲ್ಲಿ. ಹಾಗಾಗಿ ಎಲ್ಲ ಮಹಿಳೆಯರಿಗೂ ಮತ್ತು ಪುರುಷರಿಗೂ ಒಬ್ಬ ಛಲಗಾರ್ತಿಯ ಆಗಿ ಆಟಗಾರ್ತಿಯಾಗಿ ಹೊರಹೊಮ್ಮಿದ್ಲು. ಅಂದರೆ ನಾವು ಜೀವನದಲ್ಲಿ ಏನೇ ಆದರೂ ಕೂಡ ಅಲ್ಲಿಗೆ ನಮ್ಮ ಜೀವನದಲ್ಲಿ ಎಲ್ಲ ಮುಗೀತು ಅಂತಲ್ಲ, ಮುಂದೆ ನಾವೇನು ಸಾಧನೆ ಮಾಡೋಕ್ಕಾಗೋದಿಲ್ಲ, ಯಶಸ್ಸು ಕಾಣೋಕ್ಕಾಗೋಲ್ಲ ಅನ್ನೋವಂಥ ಒಂದು ಮನಸ್ಥಿತಿಯನ್ನು ನಾವು ಬಿಟ್ಬಿಡಬೇಕು. ಏನೇ ಬಂದ್ರೂ ಅದನ್ನು ಸುಧಾರಿಸಿ ಅದನ್ನು ಅಲ್ಲಿಗೆ ನಿವಾರಿಸಿಕೊಂಡು ಮತ್ತೆ ಬೇರೆ ಒಂದು ದಾರಿಗಳು ಇರ್ತವೆ, ಆ ದಾರಿಗಳನ್ನು ಹುಡ್ಕೊಂಡು ಆ ಮೂಲಕ ನಾವು ಗುರಿಯನ್ನು ಸಾಧನೆ ಮಾಡಬಹುದು. ಅದಕ್ಕೆ ಕಾರಣ, ಅದಕ್ಕೆ ಒಂದು ಉದಾಹರಣೆ ನಮ್ಮ ಮುಂದೆ ಇರತಕ್ಕಂಥದ್ದು ಈ ಮಾಲತಿ ಹೊಳ್ಳ ಅವರು. ಇಂಥವರನ್ನು ನಾವು ನಮಗೆ ಉದಾಹರಣೆಯಾಗಿ ತಗೊಂಡು ನಾವು ನಮ್ಮ ಜೀವನವನ್ನು ಕೂಡ ಉತ್ತಮಗೊಳಿಸ್ಕೊಳ್ಬೇಕು. ನಾವು ಕೂಡ ಈ ಥರದ ಹಲವಾರು ಸಾಧನೆಗಳನ್ನು ಮಾಡೋದ್ರ ಕಡೆ ಹೆಜ್ಜೆಯನ್ನು ಹಾಕಬೇಕು. ಇಂಥ ಎಷ್ಟೋ ಸಾಕಷ್ಟು ಜನ ನೊಂದಿರತಕ್ಕಂಥವ್ರಿಗೆ ಸಹಾಯವನ್ನು ಕೂಡ ಮಾಡಬಹುದು, ಮತ್ತು ಅದರ ಜೊತೆಯಲ್ಲಿ ನಮ್ಮ ಜೀವನವನ್ನು ನಾವು ಹೇಗೆ ರೂಪಿಸ್ಕೊಳ್ಬಹುದು ಎನ್ನುವುದಕ್ಕನ್ನು ಈ ಜೂಲಿಯೋ ಇಗ್ಲೇಸಿಯಸ್ ಮತ್ತು ಈ ಮಾಲತಿ ಹೊಳ್ಳ ಅವರ ಒಂದು ದಿಟ್ಟ ನಿರ್ಧಾರಗಳನ್ನು ನಾವು ಇವತ್ತಿನ ದಿನ ಒಪ್ಕೊಳ್ಬೇಕಾಗ್ತದೆ. ಸೊ ಅದೇ ರೀತಿ ನಾವು ನಮ್ಮ ಜೀವನದಲ್ಲಿ ಇವುಗಳನ್ನು ಅಳವಡಿಸಿಕೊಂಡು ಮುಂದೆ ಬರ್ತಕ್ಕಂಥ ಕಷ್ಟಗಳನ್ನು ಎದುರಿಸಿ ಬೇರೆ ಬೇರೆ ದಾರಿಯಲ್ಲಿ ಹೋಗಿ ಜೀವನವನ್ನು ಉತ್ತಮಗೊಳಿಸ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ.